ಯಾವುದೇ ಕಾರಣಕ್ಕೂ ಆಗಲ್ಲ, ನನಗೆ ಸಾರಿ ನೀವೇ ಸೆಲೆಕ್ಟ್ ಮಾಡಬೇಕು. ಇವಳನ್ನ ಹೀಗೆ ಬಿಟ್ರೆ ನನ್ನ ಮುತ್ತು ಮಾವನ ಮಧ್ಯೆ ದೊಡ್ಡ ಗೋಡೆ ತರ ನಿಂತು ಬಿಡ್ತಾಳೆ. ಅಕ್ಕ ನಾನ್ ರೆಡಿ ಆಗಿದ್ದೀನಿ. ಅಯ್ಯೋ ಬೆಳ್ಳಿ, ರೆಡಿ ಆಗ್ಬಿಟ್ಯಾ? ನನ್ನ ಹತ್ರ ಎರಡ್ ಸೀರೆ ಇದೆ, ಅದನ್ನ ನಾನು ಯೂಸ್ ಮಾಡಿಲ್ಲ. ಸುಮ್ನೆ ಬೀದಿಲ್ ಹೋಗೋರಿಗೆ ಕೊಡೋದ್ಕಿಂತ ನೀನ್ ಉಟ್ಕೊಂಡ್ರೆ ಒಳ್ಳೇದಲ್ವಾ? ನಿನ್ ಬಟ್ಟೆ ತಗೊಳಕ್ ಹೋಗ್ಲಿಲ್ವಾ? ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಅಂತ ಹೇಳ್ತಾರಲ್ಲ, ಆ ಅದೃಷ್ಟ ಪಡ್ಕೊಳ್ಳೋದ್ರಲ್ಲಿ ನಾನು ಯಾವಾಗ್ಲೂ ಹಿಂದೆ ಉಳಿದು ಬಿಟ್ಟಿದ್ದೀನಿ ಅನ್ಸುತ್ತೆ. ಅರಳಿತು ಮನ ಅರಳಿತು, ಹೃದಯದ ಜೊತೆ ಉರುಳಿತು. ಚಿತ್ರಕ್ಕ ಬದುಕಿದ್ರೆ ಇಷ್ಟೊತ್ತಿಗೆ ನನ್ನ ಕರ್ಕೊಂಡು ಹೋಗಿ ನಿನಗೆ ಏನ್ ಬೇಕೋ ಅದು ತಗೋ ಅಂತ ಕೊಡ್ಸಿರೋರು, ನಾನು ಮತ್ತೆ ತಿರುಗ್ ಬರೋ ಅಷ್ಟರಲ್ಲಿ ಊರೇ ಇರ್ಲಿಲ್ಲ. ನನ್ನಿಂದ ತುಂಬಾ ದೂರ ಹೊರಟೋದ್ರು. ಒಂದ್ ವೇಳೆ ಚಿತ್ರಕ್ಕ ಪ್ರತ್ಯಕ್ಷ ಆಗಿ ನನ್ ಮುಂದೆ ಬಂದ್ರೆ ನಾನು ಅವ್ರನ್ನ ಏನಂತ ಕೇಳ್ತೀನಿ ಗೊತ್ತಾ ಮಾವ? ಅವ್ರು ನನ್ ಮುಂದೆ ಇದ್ರೆ ಅವ್ರನ್ನ ತಪ್ಕೊಂಡು ನನ್ನ ಯಾಕ್ ಬಿಟ್ಟೋದ್ರಿ ಚಿತ್ರಕ್ಕ? ನೀವಿದ್ದಿದ್ರೆ ಮಾವನು ಚೆನ್ನಾಗಿರ್ತಿದ್ರು, ನಾನು ಚೆನ್ನಾಗಿರ್ತಿದ್ದೆ ಅಂತ ಹೇಳ್ತಿದ್ದೆ. ಹೇಳ್ಬೇಡ ಬೆಳ್ಳಿ, ಚಿತ್ರ ಬಿಟ್ಟೋಗಿದ್ದು ನನಗೂ ನೋವಿದೆ. ಆದ್ರೆ ನಿನ್ ಹಣೆ ಬರಹ ಸರಿ ಇಲ್ಲ, ನನ್ ಜೀವನನೇ ಎಷ್ಟು ಅಂತ ಯಾವತ್ತು ಹೇಳ್ಕೊಡ್ದು. ನಿನ್ನ ನೀನ್ ಯಾವತ್ತು ಕೀಳಾಗಿ ನೋಡ್ಕೋಬೇಡ. ಆ ದೇವಿ ಕೃಪೆ ಇರೋ ದೈವ ಭಕ್ತೆ ನೀನು. ನಿನ್ನ ನೋಡಿ ಎಷ್ಟೋ ಜನ ಧೈರ್ಯವಾಗಿರೋದನ್ನ ಕಲಿತಾ ಇದ್ದಾರೆ, ಆದ್ರೆ ಅದ್ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಏನೋ ನೀವ್ ಹಾಗೆ ಹೇಳ್ತಿದ್ದೀರಾ ಅಷ್ಟೇ ಮಾವ, ನಿಜ ಜೀವನದಲ್ಲಿ ನನ್ನ ಆಸೆಗಳು ಯಾವುದೋ ನೆರವೇರಲ್ಲ. ಆ ದೇವ್ರ ನನಗೆ ಈ ತರ ಆಸೆಗಳನ್ನ ಕೊಡ್ಬೇಡ ಅಂತ ಕೇಳ್ಕೊಳ್ತಿರ್ತೇನೆ, ಆದ್ರೂ ನನ್ ಮಾತು ಕೇಳಲ್ಲ. ಮಾವ ನಾನು ನಿಮ್ನ ಒಂದೇ ಒಂದ್ ಮಾತು ಕೇಳ್ತೀನಿ, ನಡ್ಸ್ಕೊಡ್ತೀರಾ? ಅದೇನ್ ಕೇಳು ಬೆಳ್ಳಿ, ನಿನಗಿಲ್ಲ ಅಂತೀನ? ನೀವು ನನ್ ಮತ್ತು ಮಾವನೆ ಆಗಿದ್ರು, ನಿಶ್ಚಿತಾರ್ಥ ಆದ್ಮೇಲೆ ನೀವು ಮಾಯಕ್ಕನ ಗಂಡ ಆದಂಗೆ ಲೆಕ್ಕ. ಆಗ ನಾನು ನಿಮ್ ಜೊತೆ ಅಷ್ಟೊಂದು ಸಲಿಗೆಯಿಂದ ಇರಬಾರ್ದು ಅಂತ ಅಮ್ಮ ಅಜ್ಜಿ ಹೇಳಿದ್ದಾರೆ. ಅದಕ್ಕೆ ನೀವು ನನ್ ಮುತ್ತು ಮಾವ ಆಗಿದ್ದಾಗ್ಲೇ ನಾನು ನಿಮ್ಮನ್ನ ಒಂದು ಮಾತು ಕೇಳ್ತೀನಿ ಮಾವ. ಮಾವ ನಿಮ್ ಮದ್ವೆಗೋಸ್ಕರ ನನಗೊಂದೇ ಒಂದ್ ಜೊತೆ ಬಟ್ಟೆ ಕೊಡಿಸ್ತೀರ? ನನ್ನ ಚಮಸ್ಬಿಡು ಬೆಳ್ಳಿ, ಇಷ್ಟು ದಿನ ನೀನು ಊಟ ಮಾಡ್ದ, ಚೆನ್ನಾಗಿದ್ಯಾ ಅಂತ ಕೇಳಿದ್ನೆ ಹೊರತು ನಿನ್ಗೆ ಉಟ್ಕೊಳಕ್ ಒಳ್ಳೆ ಬಟ್ಟೆ ಇದೆಯಾ ಅಂತ ನಾನು ಯೋಚನೆ ಮಾಡಲಿಲ್ಲ. ನೀನು ಏನು ಉಟ್ಕೊಳ್ತೀಯ ಅಂತಲೂ ಸರಿಯಾಗಿ ನಾನು ನೋಡಲಿಲ್ಲ. ಈಗಲೇ ಎಷ್ಟೋ ಪರವಾಗಿಲ್ಲ ಮಾವ, ಆಗ ಅಮ್ಮ ಯುಗಾದಿಗೊಂದು ದೀಪಾವಳಿಗೊಂದು ಬಟ್ಟೆ ಕೊಡಿಸ್ತಿದ್ರು, ಅದೊಂದು ಜೊತೆ ಬಟ್ಟೆ ಆದರೆ ಇನ್ನೊಂದು ಜೊತೆ ಯೂನಿಫಾರ್ಮೇ ಆಗಿರೋದು. ಎಷ್ಟೋ ಸಲ ದೀಪಾವಳಿನ ಯೂನಿಫಾರ್ಮ್ ಹಾಕೊಂಡೆ ಆಚರಿಸಿದ್ದೀನಿ,
ಎಲ್ಲರೂ ಹೊರಗಡೆ ಪಟಾಕಿ ಹೊಡಿತಿದ್ರೆ ನನ್ನ ಕಿಟಕಿಯಿಂದನೇ ನೋಡಿ ಖುಷಿ ಪಡ್ತಿದ್ದೆ. ಅದಕ್ಕೆ ಬಟ್ಟೆ ತಗೊಳ್ಳೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ನನಗೆ ತುಂಬಾ ಇಷ್ಟ ಇರೋರು ಕೊಡಿಸಿದ್ರೆ ನನಗಿನ್ನೂ ಖುಷಿ ಆಗತ್ತೆ. ಬೆಳ್ಳಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನಗೇನೇ ಬೇಕಿದ್ರು ನನ್ನನ್ನು ಕೇಳು, ನಾನು ನಿನಗೆ ಕೊಡಿಸ್ತೀನಿ. ಸರಿ, ನಡಿ ಹೋಗೋಣ. ಎಲ್ಲಿಗೆ ಮಾವ? ನಿನಗೆ ಬಟ್ಟೆ ತಗೊಳಕ್ಕೆ. ಇವಾಗಲೇ ಕೊಡಿಸ್ತೀರಾ? ನಿಜವಾಗ್ಲು? ನಿಜವಾಗ್ಲು. ಇಷ್ಟ ಏನೋ ಇದೆ ಮಾವ, ಆದ್ರೆ ಮನೇಲಿ ತುಂಬಾ ಕೆಲಸ ಇದೆ. ಕೆಲಸ ಎಲ್ಲ ಆಮೇಲೆ ಮಾಡ್ಕೊ, ಆಗ್ಲಿಲ್ಲ ಅಂದ್ರೆ ಚಿಕ್ಕಮ್ಮಗ್ ನಾನು ಹೇಳ್ತೀನಿ. ಮೊದ್ಲೋಗಿ ನೀನ್ ರೆಡಿ ಆಗು. ಅಯ್ಯೋ, ನನಗ್ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲು ನಮ್ಮ ಮಾವ, ಒಂದೇ ಒಂದ್ಸರಿ ಗಿಣ್ ನೋಡ್ಲ. ಏಯ್ ಕೋತಿ, ನಮ್ಮ ಮಾವ ನನಗ್ ಬಟ್ಟೆ ಕೊಡಿಸ್ತಾ ಇದಾರೆ. ನೋಡಿ, ಅಂಗಡಿ ಇಲ್ಲೂ ಇದೆ, ಮೇಲೂ ಇದೆ. ಒಳ್ಳೊಳ್ಳೆ ಸೀರೆಗಳಿವೆ. ಕಣ್ಣಿಗೆ ಬೇಕಾದ ಸೀರೆ. ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ಏನ್ ಇಷ್ಟ ಆಗತ್ತೋ ಅದನ್ನ ತಗೋಬೇಕು, ಸರಿನಾ? ಮಾಯಾ, ಎಷ್ಟು ಚೆನ್ನಾಗಿದೆ ನೋಡು ಮಾಯಾ. ಹಾ ಓಕೆ, ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ನಮಸ್ತೆ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸ್ವಲ್ಪ ದಿನದಲ್ಲೇ ನನ್ನ ಮಗನ ಮದುವೆ ಇದೆ, ಅದಕ್ಕೆ ಸೀರೆಗಳು ತಗೊಳ್ಳೋಣ ಅಂತ ಬಂದ್ವಿ. ತುಂಬಾ ಸಂತೋಷ. ಸ್ವಲ್ಪ ಮುಂಚೆನೆ ಹೇಳಿದ್ರೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ತರಿಸಿದೆ. ತೊಂದರೆ ಇಲ್ಲ, ಆದ್ರೂ ಪರವಾಗಿಲ್ಲ. ಆಶಾ ಅವರೇ, ಅಮ್ಮವ್ರಿಗೆ ಒಳ್ಳೊಳ್ಳೆ ಸೀರೆಗಳು ತೋರಿಸಿ. ಎಷ್ಟು ದೊಡ್ಡ ಅಂಗಡಿ ಮಾಯಾ. ಅಮ್ಮಮ್ಮ, ಆ ಸೀರೆ ನೋಡಮ್ಮ, ಅದ್ ನೋಡಮ್ಮ ಎಷ್ಟು ಚೆನ್ನಾಗಿದೆ. ಅಯ್ಯೋ, ಅದ್ಗೆ ಅಂಗಡಿಗೆ ಬಂದಿದೀವಿ ಅಂದ್ಮೇಲೆ ಇನ್ನ ಜಾಸ್ತಿ ಇದೆ ನೋಡೋಕೆ, ಬನ್ನಿ. ಅದ್ಗೆ ಇದೇಗಿದೆ? ಹಾ ಮಾಯಾ, ಇದು ನನಗಿಂತ ನಿನಗೆ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮ ಇಲ್ಲಿ ನೋಡಮ್ಮ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಚೆನ್ನಾಗಿದೆ ಮಾಯಾ. ನಾನೊಂದು ಐದಾರು ಸೀರೆ ತಗೋತೀನಿ, ನೀನೊಂದು ಹತ್ತೆರಡು ಸೀರೆ ತಗೊಂಡ್ಬಿಡು. ಶರ್ಮಿಲ, ಲೆಕ್ಕ ಯಾಕೆ ಹಾಕ್ತೀಯಾ? ನಿನಗೆ ಎಷ್ಟು ಸೀರೆ ಬೇಕೋ ಅಷ್ಟು ಸೀರೆ ತಗೋ, ನೋಡು ಎಷ್ಟು ಚೆನ್ನಾಗಿದೆ ಎಲ್ಲಾನು. ಹಾಗಲ್ಲ ಅಮ್ಮ, ಮದ್ವೆ ಟೈಮಲ್ಲಿ ಮಾತ್ರ ನಮ್ಗಿಂತ ಚಾನ್ಸ್ ಸಿಗೋದು. ಒಟ್ಟಿಗೆ ಒಂದ್ ಐದಾರು ಸೀರೆ ತೆಗ್ದಿಟ್ಕೊಂಡ್ಬಿಡ್ಬೇಕು. ಬಿಲ್ ಯಾರು ಕೊಟ್ರೆ ನಮ್ಗೇನು, ನಾವು ಮತ್ತೆ ಸೀರೆ ಉಟ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಇರ್ಬೋದು. ಪರವಾಗಿಲ್ಲ, ಅದಕ್ಕೆ ತುಂಬಾ ದುಡ್ಕೊಂಡ್ ಬಿಟ್ಟಿದ್ದೀರಾ. ಓ ನಮಸ್ಕಾರ ಸರ್. ಮಾಯಾ, ಗಂಡಸ್ರಿಗೆ ಸೀರೆ ಮತ್ತೆ ಒಡವೆ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಇದೆಲ್ಲ ಏನೂ ಅಲ್ಲ, ನಿನ್ ಮನೆಗ್ ಬಾ, ನಿನ್ಗಿನ್ನು ತುಂಬಾ ಟಿಪ್ಸ್ ಕೊಡ್ತೀನಿ. ಶರ್ಮಿಳಾ, ಏನು ನನ್ನ ಮಗಳಿಗೆ ಮದುವೆಗಿಂತ ಮುಂಚೆನೆ ಟಿಪ್ಸ್ ಕೊಡ್ತಾ ಇದೀಯಾ? ಹೌದು ಮಾವ, ಹೇಗಿದ್ರು ಮಾಯಾ ನಮ್ಮನೆಗೆ ತಾನೇ ಸೊಸೆಯಾಗಿ ಬರ್ತಿರೋದು, ಅದಕ್ಕೆ ಈಗ್ಲಿಂದಾನೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀನ್ ಹೇಳ್ತಿರೋದು ಹೆಣ್ಮಕ್ಳು ತಮ್ ಗಂಡನ ಇಷ್ಟ ಪಡೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು, ಆದ್ರೆ ಸೀರೆ ಒಡವೆನ ಇಷ್ಟ ಪಡ್ಲೇಬೇಕು ಅಂತ ಹೇಳ್ತಾ ಇದ್ಯಾ? ಡೈರೆಕ್ಟ್ ಆಗಿ ಅಲ್ದೇ ಇದ್ರು ಇಂಡೈರೆಕ್ಟ್ ಆಗಂತೂ ಅದೇ. ಅಯ್ಯೋ ಶರ್ಮಿಳಾ, ಸೀರೆ ನೋಡಮ್ಮ. ಮಾವ ಎಷ್ಟು ದೊಡ್ಡ ಅಂಗಡಿ, ಎಷ್ಟು ಚೆನ್ನಾಗಿದೆ. ಮಾವ ದೇವ್ರು, ಬನ್ನಿ ಕೈ ಮುಗಿಯೋಣ. ಏ ದಡ್ಡಿ, ಏನ್ ದೇವಸ್ಥಾನಕ್ಕೆ ಬಂದಿದ್ಯಾ? ಸೀರೆ ಅಂಗಡಿಗೆ ತಾನೆ, ನಡಿ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಯಾವ ತರ ಡಿಸೈನ್ ಬೇಕು ಹೇಳಿ ಸರ್ ಸ್ಯಾರೀಸ್ ಅಲ್ಲಿ? ಹೊಸ ಡಿಸೈನ್ ತೋರಿಸಿ. ಹೇಗೂ ನಾನೇ ಸೀರೆ ಕೊಡಿಸ್ಬೇಕು ಅಂತ ಕೇಳಿದ್ದಲ್ಲ, ಒಂದು ಕೆಲಸ ಮಾಡು,
ನಾನೊಂದು ಸೀರೆ ಸೆಲೆಕ್ಟ್ ಮಾಡ್ತೀನಿ, ನೀನೊಂದು ಸೀರೆ ಸೆಲೆಕ್ಟ್ ಮಾಡು. ಮಾವ ನೀನ್ ತಗೊಳ್ಳೋ ಸೀರೆ ನಾನು ಉಟ್ಕೊಳ್ತೀನಿ ಸರಿ, ನಾನ್ ತಗೊಳ್ಳೋ ಸೀರೆ ನೀವು ಉಟ್ಕೋತೀರಾ? ಏಯ್ ತರ್ಲೆ, ನಾನ್ ಯಾಕೆ ಸೀರೆ ಉಟ್ಕೊಳ್ಳಿ, ಎರಡು ನಿನಗೇನೆ. ನಿಜವಾಗ್ಲೂ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ. ಸರಿ ಮಾವ. ಅದಕ್ಕೆ ನೀವು ಸೀರೆ ನೋಡ್ತೀರಿ ಅಪ್ಪ, ಅವೆರಡೂ ಸೀರೆ ತಗೊಂಡು ಒಂದು ನಿಮಿಷ ಬನ್ನಿ. ಅಕ್ಕ ಆ ಸೀರೆ ತೋರಿಸಿ. ಮಾವ ಈ ಸೀರೆ ಹೇಗಿದೆ? ಬೊಂಬೆ ತರ ಇದೆಯಾ? ನಿನಗೆ ತುಂಬಾ ಲಕ್ಷಣವಾಗಿ ಕಾಣಿಸ್ತಿದೆ, ಇದನ್ನೇ ತಗೋ. ಸರಿ ಅಕ್ಕ, ಈ ಸೀರೆನ ಕವರ್ಗೆ ಹಾಕೊಡಿ. ಮಾವ ನನ್ಗೆ ಈ ಸೀರೆ ಬೇಡ, ಬೇರೆ ಸೀರೆ ತಗೋತೀನಿ. ಯಾಕೆ, ಚೆನ್ನಾಗೇ ಇದೆಯಲ್ಲ. ಅಪ್ಪ ಈ ಸೀರೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಮಗಳೇ, ನೀನ್ ಯಾವ ಸೀರೆ ಉಟ್ಕೊಂಡ್ರು ತುಂಬಾ ಲಕ್ಷಣವಾಗಿ ಕಾಣಿಸ್ತೀಯ ನೋಡು, ಇದ್ ನೋಡು. ಆದ್ರೆ ಇದ್ರ ಬೆಲೆ ತುಂಬಾ ಇದೆ ಮಾವ. ಎಷ್ಟಾದ್ರೂ ಪರವಾಗಿಲ್ಲ, ನನ್ ಬೆಳ್ಳಿ ಇಷ್ಟಪಟ್ಟಿದ್ದಾಳೆ ಅಂದ್ರೆ ಮುಗೀತು. ಸರಿ, ನನಗೆ ಇನ್ನೊಂದು ಸಾರಿ ಸೆಲೆಕ್ಟ್ ಮಾಡ್ಲಾ? ಸರಿ ಮಾವ. ಶಾಪಿಂಗ್ ಮಾಡ್ತಿದ್ದಾರೆ. ನಾನ್ ಸೀರೆ ತಗೊಳ್ಳೋಣ ಬನ್ನಿ ಮಾವ ಅಂತ ಕರೆದ್ರೆ ತಲೆನೋವು ಅದು ಇದು ಅಂತ ಸುಳ್ಳು ಹೇಳಿದ್ರು. ಈಗ ಅವ್ರ ಜೊತೆ ಎಷ್ಟು ನಗ್ನಗ್ತ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿಪ್ಪ. ನನ್ಗೂ ಯಾಕೋ ಈ ಸರಿ ಕಾಣಿಸ್ತಿಲ್ಲ ಮಾಯ, ನಾನು ಹೋಗಿ ಸರಿಯಾಗಿ ವಿಚಾರಿಸ್ಕೊಂಡು ಬರ್ತೀನಿ. ಬೇಡಪ್ಪ, ನೀವಲ್ಲಿಗೆ ಹೋಗ್ಬೇಡಿ. ಬೇರೆಯವ್ರು ನಮ್ ದಾರಿಗೆ ಬರ್ಲಿಲ್ಲ ಅಂದ್ರೆ ನಾವೇ ಅವ್ರ ದಾರಿಗೆ ಹೋಗಿ ಅಡ್ಡ ಹಾಕ್ಬೇಕು. ಆಗ್ಲೇ ನಮಗೂ ಸಮಾಧಾನ, ಅವ್ರಿಗೂ ಸಮಾಧಾನ. ಅಪ್ಪ ನೀವು ತಲೆ ಕೆಡಿಸ್ಕೋಬೇಡಿ, ಈ ವಿಚಾರನ ನಾನೇ ನೋಡ್ಕೋತೀನಿ. ಬೆಳ್ಳಿ ಈ ಸೀರೆ ಇಷ್ಟ ಆಯ್ತಾ? ಹಾ ಮಾವ, ನೀವು ಕೊಡಿಸ್ತಿದ್ದೀರಾ ಅಂದ್ಮೇಲೆ ಸೂಪರ್ ಡೂಪರ್ ಆಗಿದೆ. ಸರಿ ಮೇಡಮ್, ಇದನ್ನ ಸ್ವಲ್ಪ ಪ್ಯಾಕ್ ಮಾಡಿಬಿಡಿ. ಈ ಸೀರೆ ನನಗೆ ಬೇಕು. ಮೇಡಮ್ ಇದು ಆಲ್ರೆಡಿ ತಗೊಂಡಿದ್ದಾರೆ. ನನಗೆ ಕೇಳಿ ತಗೊಳ್ಳೋ ಅಭ್ಯಾಸ ಇಲ್ಲ, ಕಿತ್ಕೊಂಡು ತಗೊಳ್ಳೋ ಅಭ್ಯಾಸ ಇದೆ. ಮೇಡಮ್ ಇದು ಒಂದೇ ಪೀಸ್ ಇರೋದು, ಆಲ್ರೆಡಿ ಅವ್ರ ಯಜಮಾನರು ತಗೊಂಡಿದ್ದಾರೆ. ಯೋಚನೆ ಮಾಡು, ಈ ಸೀರೆಗೆ ಡಬಲ್ ಕೊಡ್ತೀನಿ, ಅದ್ರ ಜೊತೆಗೆ ನಿನಗೆ 10,000 ರೂಪಾಯಿ ಕೊಡ್ತೀನಿ. ಅವ್ರಿಗೆ ಏನಾದರೂ ಒಂದು ಸುಳ್ಳು ಹೇಳು,
ಅಲ್ಲಿ ಕೆಲಸ ಮುಗಿತಲ್ಲ. ಅದೇಗಾಗುತ್ತೆ ಮೇಡಮ್, ಅವ್ರ ಯಜಮಾನ್ರು ಅವಳಿಗೆ ಪ್ರೀತಿಯಿಂದ ಕೊಡಿಸಿದಾರಲ್ವಾ. ಯಜಮಾನ್ರು 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 ಅಂತ ಹೇಳಿ ನನ್ನ ಪಿತ್ತನ ನೆತ್ತಿಗೇರಿಸ್ಬೇಡ. ಆಮೇಲೆ ನಾನು ಏನ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸುಮ್ನೆ ನಾನು ಹೇಳ್ದಂಗೆ ಮಾಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು, ಇಲ್ಲಾಂದ್ರೆ ಗ್ರಾಚಾರ ಸರಿ ಇರಲ್ಲ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಮೇಡಮ್. ಮರ್ಯಾದೆ ನಿನಗ? ಅಲ್ಲಿ ನಿಂತಿದಾರಲ್ಲ ಅವರು ಅವಳು ಯಜಮಾನ್ರಲ್ಲ, ನನಗೆ ಯಜಮಾನ್ರಾಗಬೇಕಾಗಿರೋರು. ನೋಡು, ನಾನು ಕೆಲಸದವ್ರ ಹತ್ರ ಇಷ್ಟು ಸಮಾಧಾನ ಮಾತಾಡಿದ್ದೇ ಇಲ್ಲ. ಇವತ್ತು ನಿನ್ನ ಅದೃಷ್ಟ ಅಂತ ತಿಳ್ಕೊ. ಏನಮ್ಮಾಯ್ತು, ಯಾಕೆ ಕಸ್ಟಮರ್ ಹತ್ರ ಗಲಾಟೆ ಮಾಡ್ತಿದ್ದೀರಾ? ಸರ್, ನಾನು ಏನೂ ಮಾಡಿಲ್ಲ ಸರ್, ಬೇರೆ ತಗೊಂಡಿರೋ ಸೀರೆನ ತಗೊಂಡು ರಂಪಾಟ ಮಾಡ್ತಾ ಇದ್ದಾರೆ. ಏನು ಮೇಡಮ್, ನೀವು ಇನ್ನೊಬ್ಬರು ಸೆಲೆಕ್ಟ್ ಮಾಡಿರೋ ಸೀರೆನ ಅದು ಹೇಗೆ ನಿಮಗೆ ಕೊಡೋಕ್ಕಾಗತ್ತೆ? ಬೇಕಾದರೆ ಹೇಳಿ, ಇದಕ್ಕಿಂತ ಒಳ್ಳೆ ಸ್ಯಾರೀಸ್ ತೋರ್ಸೋಕೆ ಹೇಳ್ತೀನಿ. ನಾನು ನಮ್ಮಪ್ಪನ ಮಾತೇ ಕೇಳಲ್ಲ, ಇನ್ನು ನಿನ್ನ ಮಾತು ಕೇಳ್ತೀನ. ನಿಮ್ಮ ಅಡ್ವೈಸ್ನೆಲ್ಲ ತೊಗೊಂಡು ನಿಮ್ಮ ಮನೆ ಬೀರೂಲ್ ಇಟ್ಕೊಳ್ಳಿ. ನನಗೆ ಈ ಸೀರೆ ಬೇಕು, ಅದಕ್ಕೆ ಎಷ್ಟು ಬೆಲೆ ಅಂತ ಹೇಳಿ ಬಿಸಾಕ್ತೀನಿ. ಮಾಯಾ? ಏನ್ ಮಾಯಾ ಇದು, ಯಾಕೆ ಹೀಗೆ ನಡ್ಕೋತಾ ಇದೀಯಾ? ಅರೆ ಮುತ್ತು ಮಾವ, ನೀವೇನಿಲ್ಲಿ? ಅದು ಸಡನ್ ಆಗಿ ನಿಮಗ್ ತಲೆನೋವು ಇತ್ತಲ್ವಾ? ಆರ್ ಯು ಆಲ್ರೈಟ್ ಮಾವ? ಇನ್ನೂ ತಲೆನೋವು ಇದೆಯಾ? ಟ್ಯಾಬ್ಲೆಟ್ ತರಿಸ್ಕೊಡ್ಲಾ? ಒಂದ್ ನಿಮಿಷ ಇರಿ, ಬನ್ನಿ ಇಲ್ಲಿ, ಒಂದ್ ಟ್ಯಾಬ್ಲೆಟ್ ತಂದ್ಕೊಡಿ. ನಾನ್ ಸೀರೆ ತಗೊಳ್ಳೋಣ ಬನ್ನಿ ಅಂದಿದ್ ಸ್ಟೈಲು ಮೋಸ್ಟ್ಲಿ ನಿಮಗ್ ಇಷ್ಟ ಆಗಿಲ್ಲ ಅನ್ಸುತ್ತೆ, ಅಥವಾ ನಿಮಗ್ ನಾನೇ ಇಷ್ಟ ಆಗಿಲ್ವಾ ಮಾವ? ಮಾಯಾ, ಏನ್ ಕೇಳ್ಬೇಕನ್ನಿಸ್ತೋ ಅದನ್ನೇ ಕೇಳ್ತಿದ್ದೀನಿ ಮಾವ. ನಾನಷ್ಟು ಕೇಳ್ಕೊಂಡ್ರು ನನ್ನ ಜೊತೆ ಬರ್ದೇ ಇರೋರು ಈಗ ಬೆಳ್ಳಿ ಜೊತೆ ಅಷ್ಟು ಈಸಿಯಾಗಿ ನಗ್ನಗ್ತಾ ಬಂದಿದ್ದೀರಲ್ಲ, ಏನ್ ವಿಷಯ ಮಾವ? ಇಸ್ ಎವ್ರಿಥಿಂಗ್ ಓಕೆ? ಯಾಕೆ ಮಾಯಾ ಗಲಾಟೆ ಮಾಡ್ತಾ ಇದೀಯಾ, ಏನಾಗಿದೆ ನಿನಗೆ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ ಮಾವ. ಯಾರಾದರೂ ಒಬ್ರು ಕ್ವೆಶನ್ ಮಾಡಿದ್ರೆ ಅದಕ್ಕೆ ಸರಿಯಾಗಿರೋ ಆನ್ಸರ್ ಕೊಡಬೇಕು. ಆದ್ರೆ ನೀವ್ ನೋಡಿದ್ರೆ ನಾನ್ ಪ್ರಶ್ನೆ ಕೇಳಿದ್ರೆ ನನಗೆ ಪ್ರಶ್ನೆ ಕೇಳ್ತಿದ್ದೀರಾ, ಶಬಾಷ್. ಹೋಗ್ಲಿ, ನಾನೇ ಉತ್ತರ ಕೊಡ್ತೀನಿ ಕೇಳಿ. ನನಗೆ ಈ ಸೀರೆ ಇಷ್ಟ ಆಯ್ತು, ಅದಕ್ಕೆ ಎಷ್ಟಾಯ್ತು ಅಂತ ಕೇಳಿ ತಗೊಳಕ್ ಬಂದೆ. ಏನಾದ್ರೂ ತೊಂದ್ರೆ ನಮ್ಮಾವ? ಮಾಯಾ, ನಾನು ಆ ಸೀರೆನ ಬೆಳ್ಳಿಗೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಅವಳು ಕೊಟ್ಟು ನೀನು ಬೇರೆ ಸೀರೆನ ಸೆಲೆಕ್ಟ್ ಮಾಡ್ಕೋ. ಯಾಕಂದ್ರೆ ಇದನ್ನು ಅವಳು ನಮ್ಮ ಮದ್ವೆಗೆ ಉಟ್ಕೊಳ್ಳಿ ಅಂತ ಕೊಡ್ಸಿರೋದು. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಮಾಯಾ. ಅವಳಿಗೆ ಈ ಸೀರೆ ಕೊಡೋ ಬದಲು ಈ ಸೀರೆನ ನಾನೇ ತಗೋತೀನಿ, ಅವಳಿಗೆ ಬೇರೆ ಯಾವುದಾದ್ರೂ ಸೀರೆ ಕೊಡಿಸಿ. ಏನಂತೆ ಬೆಳ್ಳಿ? ನನಗೆ ಯಾಕೋ ನಿನ್ನ ಬಿಹೇವಿಯರ್ ಒಂಚೂರು ಇಷ್ಟ ಆಗ್ತಿಲ್ಲ ಮಾಯಾ. ದಿಸ್ ಇಸ್ ಟೂ ಮಚ್. ಟೂ ಮಚ್ ಯಾರು ಮಾಡ್ತಿರೋದು ಮಾವ? ಒಂದು ವಿಷಯ ಹೇಳಿ, ನೀವು ಮದುವೆ ಆಗ್ತಿರೋದು ನನ್ನನ್ನ ಇಲ್ಲ ಇವಳನ್ನ? ಮಾಯಾ, ಸುಮ್ಮನೆ ನನಗೆ ಕೋಪ ಬರಿಸ್ಬೇಡ, ನಾನು ಹೇಳೋದನ್ನ ಕೇಳು. ಒಂದು ನಿಮಿಷ ಬಾಯಿಲಿ ಮಾಯಾ. ನೀನು ಬೆಳ್ಳಿ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ಯಾ, ಅವಳು ತುಂಬ ಮುಗ್ಧೆ. ನನ್ನ ನಿನ್ನ ಮದುವೆ ಆದಮೇಲೆ ಸಂಪೂರ್ಣವಾಗಿ ಮಾಯಕ್ಕೊಂದು ಸ್ವತ್ತಾಗ್ತೀರಾ? ನೀವು ಮುತ್ತು ಮಾವ ಆಗಿದ್ದಾಗಲೇ ಒಂದೆರಡು ಸೀರೆ ಕೊಡಿಸಿ ಅಂತ ಕೇಳ್ಕೊಂಡ್ಳು, ಒಂದೆರಡು ಸೀರೆ ಕೊಡಿಸೋದ್ರಲ್ಲಿ ಏನು ತಪ್ಪಿದೆ ಮಾಯಾ? ನೀನು ಯಾಕೆ ಇಷ್ಟು ಆರೋಗ್ಯಂಟಾಗಿ ನಡ್ಕೊಳ್ತಿದ್ಯಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಇಂಥ ರೀಸನ್ನೆಲ್ಲ ಎಲ್ಲಿಂದ ಹುಡ್ಕೊಂಬರ್ತಿರೋ? ಸೂಪರ್ ಮಾವ ನೀವು, ರಿಯಲಿ ಅನ್ಬಿಲೀವೇಬಲ್. ನೀವು ಹೇಳ್ತಿದ್ದೀರಾ ಬೆಳ್ಳಿ ತುಂಬ ಮುಗ್ದೆ ಅಂತ, ಆದರೆ ನಿಮ್ಮ ಕಾರಣಗಳು ನೋಡಿದ್ರೆ ನಾನೇ ದೊಡ್ಡ ಪಾಪದವಳು ಅನಿಸ್ತಿದೆ. ಹೌದು, ನಿಮಗೆ ನನಗಿಂತ ಅವಳಾಸೆನೆ ಹೆಚ್ಚಾಯ್ತಾ ಮಾವ? ಮಾಯಾ, ನೀನು ಹೇಗೆ ಹೇಳಿ? ನಾನು ಹೇಗೆ ಹೇಳ್ತೀರಾ ಮಾವ, ಹೇಗೆ ಹೇಳ್ತೀರಾ? ಮಾಯಾ, ಏನಿದು, ಯಾಕೆ ಕೂಗಾಡ್ತಾ ಇದೀಯಾ? ಏನಾಯ್ತು ಮುತ್ತು? ಮಾಯಾ, ಏನೇ ಇದ್ರು ನಾವು ಮನೆಗೆ ಹೋಗಿ ಮಾತಾಡೋಣ, ನಡಿ. ಮಾಯಾ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ಏನೇ ಇದ್ರು ಮನೆಗೆ ಹೋಗಿ ಮಾತಾಡೋಣ, ನಡಿ. ಏನಾಗಿದೆ ನಿನಗೆ? ಆಹಾ, ಇವಳಿಗೆ ಏನು ಅಹಂಕಾರ ನೋಡು, ದುಡ್ಡಿದೆ ಅಂತ ಹೇಳಿ ಮದ. ಪಾಪ ಇವಳನ್ನ ಮದುವೆ ಆಗೋನು, ಅದೇನು ಕರ್ಮ ಮಾಡಿದಾನೋ, ಬಜಾರ್ ಇವಳು. ಏಯ್, ಯಾರ ಬಗ್ಗೆ ಮಾತಾಡ್ತಿದ್ಯೇ, ಯಾರ ಬಗ್ಗೆ ಮಾತಾಡ್ತಿದ್ಯಾ? ಕೆಲ್ಸದವಳು ಆಗಿರೋ ನಿನಗೆ ಇಷ್ಟು ಅಹಂಕಾರ ಇರಬೇಕಾದ್ರೆ ಇನ್ನು ನನಗೆಷ್ಟಿರಬೇಕು, ಎಷ್ಟಿರಬೇಕೆ?
ಮಾಯಾ, ಯಾಕೆ ಆ ಹುಡುಗಿ ಮೇಲೆ ಕೈ ಮಾಡ್ತಿದ್ಯಾ? ಯಾಕೆ ಈ ರೀತಿ ನಾನ್ಸೆನ್ಸ್ ತರ ನಡ್ಕೊಳ್ತಿದ್ಯಾ ಹೇಳ? ಏನ್ ಮಾವ ನೀವು, ಆ ಹುಡುಗಿ ನನ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿದ್ರೆ ನೀವ್ ನನ್ ಸಪೋರ್ಟ್ ಮಾಡೋ ಬದಲು ನನಗೆ ನಾನ್ಸೆನ್ಸ್ ಅಂತ ಬೈತಿದ್ದೀರಾ? ಒಬ್ರ ಮೇಲೆ ಕೈ ಮಾಡಿ ಪ್ರಶ್ನೆ ಕೇಳ್ತಿದ್ಯಲ್ಲ, ಪ್ರತಿಯೊಂದು ಕೆಲ್ಸಕ್ಕೂ ಅದ್ರದೇ ಆದ ಘನತೆ ಗೌರವ ಇರುತ್ತೆ, ಯಾವ್ದನ್ನು ಕೀಳಾಗಿ ನೋಡಬಾರ್ದು. ಈ ರೀತಿ ಮಾತಾಡಿ ನಿನ್ ರೆಸ್ಪೆಕ್ಟ್ ನ ಹಾಳು ಮಾಡ್ಕೋತಿದ್ಯಾ ಅಷ್ಟೇ ಮಾಯಾ. ನನಗೆ ನಿನ್ ಬುದ್ಧಿ ಒಂದ್ ಚೂರು ಇಷ್ಟ ಆಗ್ತಿಲ್ಲ ಮಾಯಾ. ನೋಡು, ಆ ಹುಡುಗಿ ಹತ್ರ ಈಗಲೇ ಕ್ಷಮೆ ಕೇಳು. ನೀನ್ ಆ ಹುಡುಗಿ ಹತ್ರ ಕ್ಷಮೆ ಕೇಳಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಮಾಯಾ. ನಿನಗೆ ಹೇಳ್ತಿರೋದು ಮಾಯಾ, ಕ್ಷಮೆ ಕೇಳೋ. ಸಾರಿ ಚಿಕ್ಕಮ್ಮ, ಇವಳಿಗೆ ಪಿತ್ತ ನೆತ್ತಿಗೇರಿದೆ ಅನ್ಸುತ್ತೆ. ಮೊದಲು ಮನೆ ಕರ್ಕೊಂಡೋಗಿ. ಕರ್ಕೊಂಡೋಗಿ ಚಿಕ್ಕಮ್ಮ. ನೋಡಿಮ್ಮ, ಅವಳ ಆ ರೀತಿ ನಡ್ಕೊಂಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಿ. ಆಯ್ತು ಬಿಡಿ ಅಣ್ಣ, ಪರವಾಗಿಲ್ಲ. ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ನಡಿ ಹೋಗೋಣ. ಮಾಯಾ, ಅಯ್ಯಯ್ಯೋ ಮಾಯಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಅಣ್ಣನ ಸ್ವಭಾವ ನಿನಗೆ ಗೊತ್ತಿಲ್ವಾ? ಯಾಕಮ್ಮ ಇಷ್ಟೊಂದು ಕೋಪ ನಿನಗೆ? ಸಮಾಧಾನವಾಗಿರಕ್ಕಾಗಲ್ವಾ? ನೋಡಿ ಅತ್ತೆ, ಅದ್ ಮಾವನೇ ಆಗಿರ್ಲಿ ಯಾರೇ ಆಗಿರ್ಲಿ, ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನ್ ಸುಮ್ನೆ ಇರೋಳಲ್ಲ. ನನಗ್ ಸಮಾಧಾನ ಆಗೋವರೆಗೂ ನಾನ್ ಜಗಳ ಮಾಡ್ತಾನೆ ಇರ್ತೀನಿ. ಈಗಲೂ ನನಗ್ ಸಮಾಧಾನ ಆಗಿದೆ ಅಂತ ಅನ್ಕೊಳ್ಳೇಬೇಡಿ. ಈ ಸೀರೆಗಳನ್ನ ಏನ್ ಮಾಡ್ತೀನಿ ಅಂತ ನೋಡ್ತೀರಿ. ಮಾಯಾ, ಏನ್ ಮಾಡ್ತಿದ್ಯಾ ನೀನು? ಇವೆಲ್ಲ ಶುಭ ಕಾರ್ಯದ ಸೀರೆಗಳು.